శత్రువుని చంపడం కాదు సార్, శత్రువుని ఓడించడం. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಕರ್ನಾಟಕ ರೈತ ಜನಸೇನಾ ಸಂಘದ ವತಿಯಿಂದ ಆಂಧ್ರಪ್ರದೇಶದ ಡಿಸಿಎಂ ಹಾಗೂ ಖ್ಯಾತ ನಟ ಪವರ್ಸ್ಟಾರ್ ಪವನ್ ಕಲ್ಯಾಣ್ ಅವರ 55ನೇ ಹುಟ್ಟುಹಬ್ಬದ ಪ್ರಯುಕ್ತ ಪೌರ ಕಾರ್ಮಿಕ ಮಹಿಳೆಯರಿಗೆ ಅರಿಶಿನ ಕುಂಕುಮ ವಿತರಣೆ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಕರ್ನಾಟಕ ರೈತ ಜನಸೇನಾ ಸಂಘದ ವತಿಯಿಂದ ರಕ್ತ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಭೇಟಿ ಕೊಟ್ಟು ರಕ್ತದಾನವನ್ನ ಮಾಡಿದ್ದಾರೆ. ಇದೇ ವೇಳೆ ಪೌರ ಕಾರ್ಮಿಕರ ಕುಟುಂಬದ ಮಹಿಳೆಯರಿಗೆ ಅರಿಶಿನ ಕುಂಕುಮ ಸೀರೆ ಬಳೆ ಹೂವು ಹಣ್ಣು ವಿತರಿಸಿದ್ದಾರೆ. ಇನ್ನು ಕಾರ್ಯಕ್ರಮಕ್ಕೆ ಹಾಜರಾದ ಗಣ್ಯರಿಗೆ ತರಕಾರಿ ವಿತರಿಸಿ ಭಗವದ್ಗೀತೆ ಪುಸ್ತಕವನ್ನ ನೆನಪಿನ ಕಾಣಿಕೆಯಾಗಿ ವಿತರಿಸಿದ್ದಾರೆ. ಸುಷ್ಮಾ ಶ್ರೀನಿವಾಸ್ ಅಂತೇಳಿ ಕರ್ನಾಟಕ ರೈತ ಜನಸೇನೆ ಅಧ್ಯಕ್ಷರು ಮಾತಾಡ್ತಾ ಇರೋದು. ಏನು ಇವತ್ತು ನಾವು ಪವನ್ ಕಲ್ಯಾಣ್ ಅವರ ಹುಟ್ಟಿದಬ್ಬವನ್ನು ಮಾಡ್ತಾ ಇದ್ದೀವಿ. ಆಂಧ್ರ ಉಪಮುಖ್ಯಮಂತ್ರಿಗಳು ಹಾಗೂ ಜನಸೇನಾ ಸಂಸ್ಥಾಪಕರು ಅವ್ರು ಹುಟ್ಟಿದಬ್ಬ ಆಚರಣೆ ಮಾಡೋದೇ ಒಂದು ರೀತಿ ಹಬ್ಬ ಥರ ಇದೆ. ಹುಡುಗರು ಬಹಳ ದೂರದಿಂದ ಎಲ್ಲ ಬಂದಿದ್ದಾರೆ ನೋಡಿ. ಅವರು ಅಪರೂಪದ ವ್ಯಕ್ತಿ ಅಂತ ಹೇಳಕ್ಕೆ ಇಷ್ಟ ಬೀಳ್ತೀನಿ ನಾನು. ಮತ್ತೊಬ್ಬರಿಗೆ ಮಾದರಿ ಅಂದರೆ ಪವನ್ ಕಲ್ಯಾಣ್ ಅಂತ. ಯಾಕೆ ಅಂದರೆ ನಾನು ಮೊದಲು ಅವ್ರಿಗೇನು ಅವರ ವ್ಯಕ್ತಿತ್ವವನ್ನಾಗಲಿ ಅವ್ರನ್ನ ತುಂಬ ಅಬ್ಸರ್ವ್ ಮಾಡಿರೋವಂಥವಳಲ್ಲ. ಇವಾಗ ಒಂದು 6 ವರ್ಷದಿಂದ ನೋಡ್ಕೊಂಡು ಬಂದಾಗ ಅನ್ನಿಸ್ತು ನನಗೆ ಅಂಥ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಬಹಳ ಅವಶ್ಯಕತೆ ಇದೆ. ಆತನಿಂದ ಮಾತ್ರ ಏನಾದರೂ ಸ್ವಲ್ಪ ಚೇಂಜಸ್ ತಂದರೆ ತರಕ್ಕಾಗೋದು ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ. ಯಾಕೆಂದರೆ ಇವತ್ತು ನೋಡಿ, ಅವರು ಸೋತಾಗ ಕುಗ್ಗಲಿಲ್ಲ, ಗೆದ್ದಾಗ ಹಿಗ್ಗಲಿಲ್ಲ, ಯಾರ ಹತ್ರನೂ 1 ರೂಪಾಯಿ ತಗೊಳ್ಳದೆ ಸಮಾಜವನ್ನು ತಿದ್ದಬೇಕು ಅಂತ ಹೊರಟಿರೋಂಥ ವ್ಯಕ್ತಿಗೆ ನಾವು ಎಷ್ಟು ಹ್ಯಾಟ್ಸ್ ಆಫ್ ಹೇಳಿದ್ರು ಬಹಳ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಇವತ್ತು ಕರ್ನಾಟಕದಲ್ಲಿ ಅಂದರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಾವು ಅವರ ಹುಟ್ಟಿದಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೀವಿ. ಬೆಳಗ್ಗೆ 9:30 ರಕ್ತದಾನ ನಡೀತಾ ಇದೆ. ಇವಾಗ 12 ಗಂಟೆಗೆ ಅನ್ನದಾನ. ನಮ್ಮ ಪೌರ ಕಾರ್ಮಿಕ ಹೆಣ್ಣು ಮಕ್ಕಳು ನಮ್ಮ ಮನೆಯ ಮುಂದೆ ಇರುವಂಥ ಕಸವನ್ನು ಸ್ವಚ್ಛ ಮಾಡಿ ಅವರ ಮನೆ ಥರ ಅಂಗಳವನ್ನು ಇಟ್ಕೊಳ್ಳೋಂಥ ಹೆಣ್ಣು ಮಕ್ಕಳಿಗೆ ಗೌರವಪೂರ್ವಕವಾಗಿ ನಾವು ಇವತ್ತು ಒಂದು ಅರಿಶಿನ ಕುಂಕುಮ ಕೊಟ್ಟು ಸೀರೆಯನ್ನು ಕೊಡ್ತಾ ಇದ್ದೀವಿ. ಮತ್ತು ನಮ್ಮ ಮಕ್ಕಳು ಏನಿದ್ದಾರೆ ಅವ್ರಿಗೆಲ್ಲ ಇನ್ಶೂರೆನ್ಸ್ ಬಾಂಡ್ ವಿತರಣೆ ಇದೆ. ಈ ರೀತಿ ಬಹಳಷ್ಟು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ. ಯಾಕಪ್ಪ ಬರೀ ಪವನ್ ಕಲ್ಯಾಣ್ ಅವ್ರಿಗೆ ಇವರು ಅಭಿಮಾನಿಗಳಾಗಬೇಕು ಅನ್ನೋ ಪ್ರಶ್ನೆ ಬಹಳ ಜನ ನಮ್ಮನ್ನು ಕೇಳ್ತಾ ಇರೋದ್ರಿಂದ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟ ಬೀಳ್ತೀನಿ. ಅವ್ರು ಇಷ್ಟು ವರ್ಷಗಳಿಂದ ಮಾತಾಡೋವಾಗ ಒಂದನ್ನು ಚೆನ್ನಾಗಿ ನಾನು ಅಬ್ಸರ್ವ್ ಮಾಡಿರೋದೇನೆಂದರೆ ಅವರು ಜಾತಿ ವಿಂಗಡಣೆ ಮಾಡಲಿಲ್ಲ. ಮತ್ತು ಯಾರನ್ನು ಕ್ಯಾಸ್ಟು, ಇವರು ಬಲ್ಜಿಗರು, ಇವರು ಒಕ್ಕಲಿಗರು, ಇವರು ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು ಅನ್ನದೆ ಸರ್ವ ಧರ್ಮವನ್ನು ಗೌರವಿಸುವಂಥ ಏಕೈಕ ವ್ಯಕ್ತಿ ಪವನ್ ಕಲ್ಯಾಣ್. ಅವರು ಏನಾದರೂ ಸಾಧನೆ ಆದರೆ ಅವರಿಂದ ಮಾತ್ರ ಆಗೋದು. ನಾವು ಅವರ ವ್ಯಕ್ತಿತ್ವಕ್ಕೆ ನಾವು ಎಲ್ಲರೂ ಶರಣಾಗಿದ್ದೀವಿ. ಅವರೇನೋ ಒಬ್ಬ ಹೀರೋ ಅಂತ ಆಗಲಿ, ಅವರ ಫಿಲಮ್ಗಳೆಲ್ಲ ಬ್ಲಾಕ್ ಬಾಸ್ಟರ್ ಆಗುತ್ತೆ ಅಂತಾಗಲಿ ಅಲ್ಲ, ಅವರ ವ್ಯಕ್ತಿತ್ವ ಬಹಳ 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 ಒಳ್ಳೆಯ ವ್ಯಕ್ತಿತ್ವ. ಅದೇ ರೀತಿ ಪವನ್ ಕಲ್ಯಾಣ್ ಅವರ ಗಬ್ಬರ್ ಸಿಂಗ್ ಚಲನಚಿತ್ರವನ್ನು ಚಿಕ್ಕಬಳ್ಳಾಪುರದಲ್ಲಿ ಮರು ಪ್ರದರ್ಶನ ಮಾಡಲಾಗಿದ್ದು, ಅಭಿಮಾನಿಗಳು ನಗರದ ಕೃಷ್ಣ ಚಿತ್ರಮಂದಿರ ಬಳಿ ನೆಚ್ಚಿನ ನಾಯಕನಿಗೆ ಜೈಕಾರಗಳನ್ನು ಕೂಗಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಹಾಗೆ ನಗರದ ವಿವಿಧ ಕಡೆ ಅಭಿಮಾನಿಗಳು ಅನ್ನ ಸಂತರ್ಪಣೆ ಮಾಡಿದ್ದಾರೆ. ಇವತ್ತು ನಮ್ಮ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಮೆಗಾಸ್ಟಾರ್ ಚಿರಂಜೀವಿಯವರ ಸೋದರ ಪವನ್ ಕಲ್ಯಾಣ್ ಅವರ 55ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ನೋಡಿ, ನಮ್ಮ ಮೆಗಾಸ್ಟಾರ್ ಚಿರಂಜೀವಿಯವರು ಅವರ ಕುಟುಂಬನೇ ಸೇವಾ ಸಂಸ್ಥೆಯಲ್ಲಿ ಪಾಲ್ಗೊಳ್ತಾರೆ. ನೋಡಿ, ಇವತ್ತು ರಕ್ತದಾನ ಶಿಬಿರ ಆಗಿರ್ಬೋದು, ಆರೋಗ್ಯ ಶಿಬಿರ ಆಗಿರ್ಬೋದು, ಯಾವುದೇ ತೊಂದರೆ ಆದಾಗ ಕೊರೋನಾ ಟೈಮಲ್ಲಿ ಆಗ್ಬೋದು, ಯಾವುದೇ ಒಂದು ಪ್ರಕೃತಿ ವಿಭೋಗ ಸಿಕ್ಕಿದಾಗೂ ಅಷ್ಟೇ ಚಿರಂಜೀವಿ ಕುಟುಂಬ ಯಾವತ್ತೂ ಮುಂದಿರ್ತದೆ. ಅಂಥ ಕುಟುಂಬದಲ್ಲಿ ಸೋದರರಾಗಿ ಜನಿಸಿದಂಥ ನಮ್ಮ ಪವನ್ ಕಲ್ಯಾಣ್ ಅವರು ಅಷ್ಟೇ, ಅವರು ಜನರ ಸೇವೆಗೋಸ್ಕರನೇ ಹುಟ್ಟಿದ್ದಾರೆ. ಇವತ್ತು ನಮ್ಮ ಸುಷ್ಮಾ ಅವ್ರು ಹೇಳಿದಂಗೆ ಅವರು ಸೋತಾಗ ನಿಜವಾಗ್ಲೂ ಎಷ್ಟು ಏಟು ಬಿತ್ತು ಅಂತಂದರೆ ಅವ್ರು ಅಷ್ಟು ಪೆಟ್ಟಿದ್ರು ಅವ್ರು ಕುಗ್ಗಲಿಲ್ಲ, ಅದೇ ಛಲ ಅದೇ ಇದು ಮಾಡಿ ಇವತ್ತು 100%ಗೆ 100% ರಾಜಕೀಯದಲ್ಲಿ ಸಕ್ಸಸ್ ಆಗಿದ್ದಾರೆ.
ನಿಜವಾಗ್ಲೂ ಒಂದು ಸಂಸ್ಕಾರ ನೋಡಿ ಅವ್ರದ್ದು. ಅವರು ಗೆದ್ದಾಗ ಅವ್ರ ಅಣ್ಣನ ಮನೆಗೆ ಹೋದಾಗ ಚಪ್ಪಲಿ ಬಿಟ್ಟು ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ, ಅದು ಸಂಸ್ಕಾರ ಅಂತಂದರೆ. ನಾವು ಏನಾದರೂ ಸಂಸ್ಕಾರ ಕಲಿಬೇಕಾದ್ರೆ ನಮ್ಮ ಮೆಗಾಸ್ಟಾರ್ ಕುಟುಂಬದಿಂದನೇ ಕಲಿಬೇಕು. ಇವತ್ತು ಇಡೀ ಭಾರತ ದೇಶ ಅಲ್ಲ, ಇಡೀ ರಾಷ್ಟ್ರದಲ್ಲೆಲ್ಲನೂ ಪವನ್ ಕಲ್ಯಾಣ ಅಭಿಮಾನಿಗಳಿದ್ದಾರೆ. ಅವರು ರಕ್ತದಾನ ಶಿಬಿರಗಳಾಗ್ಬೋದು, ಹೆಲ್ತ್ ಕ್ಯಾಂಪ್ ಆಗ್ಬೋದು, ಎಲ್ಲ ಮಾಡ್ತಾಯಿದ್ದಾರೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ನೋಡಿ, ಇಲ್ಲಿ ಸುಷ್ಮಕ್ಕ ಮತ್ತು ಅವರ ತಂಡದಿಂದ ಇವತ್ತು ಬ್ಲಡ್ ಕ್ಯಾಂಪ್ ಮಾಡ್ತಾಯಿದ್ದಾರೆ, ಮತ್ತು ನಮ್ಮ ಬಾಗೇಪಲ್ಲಿಯಲ್ಲೂ ರಕ್ತದಾನ ಶಿಬಿರ ನಡೀತಾ ಇದೆ. ಇವತ್ತು ಅವರ ಒಂದು ಪ್ರೀ ಇವೆಂಟ್ ನಡೀತು ಕೃಷ್ಣಾ ಟಾಕ್ಸ್ ಇದರಲ್ಲಿ, ಅಲ್ಲೂ ಸಹ ಎಲ್ಲ ಅಭಿಮಾನಿಗಳು ಬಂದು ಕೇಕ್ ಕಟ್ಟಿಂಗ್ ಮಾಡಿ ಅಲ್ಲೂ ನೆರವೇರಿಸಿದರು. ಮತ್ತು ರುದ್ರಾಶ್ರಮದಲ್ಲಿ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ರುದ್ರಾಶ್ರಮದಲ್ಲಿ ಮಧ್ಯಾಹ್ನ ಅವ್ರಿಗೂ ಒಂದು ಊಟದ ವ್ಯವಸ್ಥೆ ಮಾಡಿದರೆ, ಇಡೀ ನಮ್ಮ ಇಡೀ ಹೇಳಿದ್ವಲ್ಲ ಆಂಧ್ರ ಪ್ರದೇಶ ಅಲ್ಲ, ಇಡೀ ಪ್ರಪಂಚದಲ್ಲೇ ನಮ್ಮ ಪವನ್ ಕಲ್ಯಾಣ ಅಭಿಮಾನಿಗಳಿದ್ದಾರೆ, ಒಂದು ಸೇವೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಭಗವಂತ ಅವರಿಗೆ ಒಳ್ಳೆ ಆರೋಗ್ಯ, ಒಳ್ಳೆ ಐಶ್ವರ್ಯ ಮತ್ತು ಉನ್ನತ ಅಧಿಕಾರ ಕೊಟ್ಟು ಕಾಪಾಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಜಯರಾಮ್, ನಗರಸಭೆ ಆಯುಕ್ತ ಉಮಾಶಂಕರ್, ಜಗದೀಶ್, ಶ್ರೀಧರ್, ರಾಮಾಂಜನೇಯಲು ಹಾಗೆ ಕರ್ನಾಟಕ ರೈತ ಜನಸೇನಾ ಸಂಘಟನಾ ಪದಾಧಿಕಾರಿಗಳು, ಅಭಿಮಾನಿಗಳು, ಇತರರು ಉಪಸ್ಥಿತರಿದ್ದರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.